And press the bell icon. ಪ್ರಕಾಶ್ ಅಂತ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿ ನಾನು 2017 ಆಯ್ಕೆ ಆಗಿದ್ದೆ. ಅಂದಿನಿಂದ ಕೂಡ ಇಂದಿನವರೆಗೂ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಏನೇನು ಕಾರ್ಯಕ್ರಮ ಕೊಟ್ಟು ಎಲ್ಲ ಕಾರ್ಯಕ್ರಮವನ್ನು ಕೂಡ ನಾವು ಸಕ್ರಿಯವಾಗಿ ಭಾಗವಹಿಸಿಕೊಂಡು ಏನು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇಲೆ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬಂದೆ. ಆದರೆ ಕಳೆದ ಅಧ್ಯಕ್ಷರು ಏನು ನಮ್ಮ ಸುನೀಲ್ ಕುಮಾರ್ ಅವರು ಬಿ ಜೆ ಪಿ ಸೇರಿದ ಮೇಲೆ ಅಲ್ಲಿನಿಂದ ನಮ್ಮ ಜಿಲ್ಲಾಧ್ಯಕ್ಷರ ಸ್ಥಾನ ಖಾಲಿ ಇತ್ತು. ಅಂದಿನಿಂದ ನಾನು ಸಕ್ರಿಯವಾಗಿ ಕೂಡ ನಾನು ಜಿಲ್ಲಾ ಕಮಿಟಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದೆ. ಆದರೆ ಏಕಾಏಕಿ ನಮ್ಮ ಹೊಸದಾಗಿ ಒಬ್ಬ ಅಧ್ಯಕ್ಷರ ನೇಮಕ ಮಾಡಿದ್ದಾರೆ. ಅದರ ಬಗ್ಗೆ ಇದೇವರೆಗೂ ನಮ್ಗೆ ಯಾವುದೇ ರೀತಿ ಜಿಲ್ಲಾ ಕಮಿಟಿಗೂ ಕೂಡ ನಮ್ಮ ಗಮನಕ್ಕೆ ತಂದಿಲ್ಲ. ಯಾರು ಸ್ವಯಂ ಪ್ರೇರಿತರಾಗಿ ಅಧ್ಯಕ್ಷರನ್ನು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಈಗ ನಮ್ಮ ಲೋಕಲ್ ಎಮ್ ಎಲ್ ಎಸ್ ಆಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಆಗಿರ್ಬೋದು, ಶಿವಶಂಕರ್ ರೆಡ್ಡಿ ಆಗಿರ್ಬೋದು, ವೀಮನೆಪ್ಪ ಆಗಿರ್ಬೋದು, ಜಿಲ್ಲಾಧ್ಯಕ್ಷ ಎಲ್ಲರೂ ಕೂಡ ನನಗೆ ನೀನು ಜಿಲ್ಲಾ ಅಧ್ಯಕ್ಷರಾಗಿ ಅಂದೇಬಿಟ್ಟು ಒಂದು ಲೆಟರ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ಕಾರಣಾಂತರಗಳನ್ನ ನನ್ನನ್ನು ಇವತ್ತು ಡಿಲೇ ಮಾಡಿ ಬೇರೆ ಯಾರಿಗೋ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅವರು ಇವತ್ತು ನಮ್ಮ ಜಿಲ್ಲಾ ಕಮಿಟಿ ಏನು ಏಳು ಜನ ನಾವು ಚುನಾವಣೆಯಲ್ಲಿ ಗೆದ್ದು ಬಂದಿದ್ವಲ್ಲ ಕಮಿಟಿ, ಕಮಿಟಿ ಯಾರಿಗೂ ಕೂಡ ಇಂಟಿಮೇಷನ್ ಮಾಡಿದ್ರು ಇವರೇ ಒಂದು ಗ್ರೂಪಿಸಮಲ್ಲಿ ಇವ್ರು ಬೇಕಾದಂಥ ಸಂದರ್ಭದಲ್ಲಿ ಎಲ್ಲಿ ಬೇಕಾದ್ರೂ ಇವತ್ತು ಮೀಟಿಂಗ್ ಮಾಡ್ಕೊತಾರೆ. ನಾವು ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳಿದ್ದೀವಿ ಈ ಥರ ಇದೊಂದು ಚಿಕ್ಕಬಳ್ಳಾಪುರದ ಪ್ರಾಬ್ಲಮ್ ಇದೆ, ನಾವೆಲ್ಲ ಮಾಡಿದ್ವಿ, ಎಲ್ಲ ತೋರಿಸಿದ್ದೀವಿ, ಆಯಿತು ಚಿಕ್ಕಬಳ್ಳಾಪುರದ್ದು ಒಂದೆರಡು ತಿಂಗಳು ಪೆಂಡಿಂಗ್ ಇಡ್ರಿ ಮತ್ತೆ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಆದೇಶ ಕೊಟ್ಟಿದ್ದಾರೆ. ಆದರೂ ಕೂಡ ಇವರು ಏಕಾಏಕಿ ಬಂದು ಇಲ್ಲಿ ಇವಾಗ ಅಧ್ಯಕ್ಷರನ್ನು ಘೋಷಣೆ ಮಾಡಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯುವ ಕಾಂಗ್ರೆಸ್ ಗೊಂದಲಮಯ ವಾತಾವರಣ ಸೃಷ್ಟಿಯನ್ನು ಮಾಡಿದ್ದಾರೆ. ಯಾವುದೇ ಒಂದು ಮಾಹಿತಿ ಇಲ್ಲ ನಮಗೆ. ಆದರೆ ನಾವು ನಮ್ಮ ಇನ್ಚಾರ್ಜ್ ಆಗಿರತಕ್ಕಂಥ ಭವ್ಯ ಮೇಡಮ್ನು ಮತ್ತು ಲೋಕೇಶ್ ಅವ್ರು ಕೇಳೋದಿಷ್ಟೇ, ಯಾಕೆ ಸರ್ ನಮ್ಮ ಇಂಟಿಮೇಷನ್ ನಾವು ಕೂಡ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡ್ಡಿದ್ದೀವಲ್ಲ, ಯಾಕೆ ನಮ್ಮನ್ನು ಕಡೆಗಣಿಸ್ತಾ ಇದ್ದೀವಿ ಅಂತೇಳ್ಬಿಟ್ಟು ನಾವು ಕೇಳ್ತಾ ಇದೀವಿ ಅಷ್ಟೇ. ನಾವು ಇವತ್ತು ಇಂಟಿಮೇಷನ್ ಮಾಡಿಲ್ಲ, ನಾವು ಅದು ಬಂದು ಕೇಳ್ತಾ ಇದೀವಿ ಅಷ್ಟೇ. ಬಟ್ ಎಷ್ಟು ದಿನ ನಡೀತಿದೆ ಈ ಥರ ನಿಮಗೆ ಸರ್? ಇದು ಆಲ್ರೆಡಿ ನಾವು ನಮ್ಮ ಡಿ ಕೆ ಸಾಹೇಬ್ಗೆ ಹೇಳಿದ್ದೀವಿ, ಒಂದೆರಡು ತಿಂಗಳು ಪೆಂಡಿಂಗ್ ಇಡ್ರಿ ಮತ್ತೆ ಇದು ಸಾಲ ಮಾಡ್ತೀನಿ ಅಂತೇಳ್ಬಿಟ್ಟು ಕೋವಿಡ್ ಇದೆಯಲ್ಲ, ಓಕೆ, ನಂತರ ನಾನು ಸಾಲ ಮಾಡ್ತೀನಿ ಅಂತೇಳ್ಬಿಟ್ಟು ಇವರು ಏಕಾಏಕಿ ಬಂದು ಈ ಥರ ಮಾಡಿ ಗೊಂದಲಮಯ ಸೃಷ್ಟಿ ಮಾಡ್ತಾ ಇದ್ದೀವಿ. ಏನು ಮಾಡ್ತೀರಾ ನೀವು ಮುಂದೇನು ಮಾಡಬೇಕು? ನಾವು ಈಗ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಪಕ್ಷದ ನಿಷ್ಠಾವಂತರಾಗಿ ನಾನು ಕಾರ್ಯಕರ್ತನಾಗಿ ದುಡಿತೀನಿ ಸರ್. ನಾನು ಸಣ್ಣ ಒಂದು ಏನೋ ಕಾರ್ಯಕರ್ತರಾಗಿ ಬೇಕಾದ್ರೆ ದುಡಿತೀನಿ, ಬಟ್ ಪಕ್ಷದಲ್ಲಿ ಈ ಥರ ಗೊಂದಲಮಯ ವಾತಾವರಣ ಸೃಷ್ಟಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಯಾರು ಮಾಡ್ತಿದ್ದಾರೆ ಅನ್ನೋದಕ್ಕೆ ರಾಜ್ಯದಿಂದ ಬರ್ತಿದಾರಲ್ಲ ಇಲ್ಲಿಗೆ ಇನ್ಚಾರ್ಜ್ಗಳಾಗಿ ಬರ್ತಾ ಇಲ್ಲ, ಅವರೇ ಒಂದು ಗೊಂದಲಮಯ ವಾತಾವರಣ ಸೃಷ್ಟಿ ಮಾಡ್ತಾರೆ. ಸ್ಪಷ್ಟವಾಗಿ ನಾವು ಅವ್ರ ಹೆಸರನ್ನ ಹೇಳೋಕ್ಕಾಗುತ್ತಾ? ಭವ್ಯ ಮತ್ತು ಲೋಕೇಶ್ ಅವರು. ಓಕೆ ಸರಿ, ನಿಮ್ಮ ಹೆಸರು? ಪ್ರಕಾಶ್, ಚಿಕ್ಕಬಳ್ಳಾಪುರ ಜಿಲ್ಲಾ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್,
ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ.